ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ನಮ್ಮ ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರವೇ ಸಾಗರ. ಒಂದಲ್ಲ ಎರಡಲ್ಲ ಲಕ್ಷಾಂತರ ಮಿರ್ಚಿ ಬೋಂಡಾ ಉಪಹಾರದ ವ್ಯವಸ್ಥೆ. ನೀವು ಇದನ್ನೆಲ್ಲ ಕಾಣುವುದು ಕೇವಲ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯ ಮಹೋತ್ಸವದಲ್ಲಿ ಮಾತ್ರ. ಪ್ರಿಯ ಬಂಧುಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಗವಿಸಿದ್ದೇಶ್ವರನ ಬಗ್ಗೆ ಅಚ್ಚರಿಗೊಳಿಸುವಂತಹ ಒಂದಿಷ್ಟು ವಿಚಾರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಬಂಧುಗಳೇ, ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ ಕ್ಲಿಕ್ ಮಾಡಿ. ಬಂಧುಗಳೇ, ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಗವಿಸಿದ್ದೇಶ್ವರನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ಯಾಕೆ ತಡ ಬನ್ನಿ, ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಹೌದು ಪ್ರಿಯ ಬಂಧುಗಳೇ, ಕೊಪ್ಪಳದ ಗವಿಸಿದ್ದೇಶ್ವರ ಮಠವು ದೇಶದಲ್ಲಿಯೇ ಅತಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಠಗಳ ಪೈಕಿ ಒಂದಾಗಿದೆ. ಇನ್ನು ಈ ಮಠದ 18ನೇ ಪೀಠಾಧಿಪತಿಯಾದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಪ್ರವಚನದ ಮೂಲಕ ಸಾಮಾಜಿಕ ಕಳಕಳಿ ಸಾರ್ವಜನಿಕರಿಗೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಹಾಗೂ ವಿದ್ಯಾರ್ಥಿಗಳಿಗೆ ಆಶ್ರಯದ ಜೊತೆಗೆ ಶಿಕ್ಷಣವನ್ನು ಕೊಡಿಸುವುದರಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಈ ಕೊಪ್ಪಳದ ಜಾತ್ರೆಯು ಪ್ರತಿ ವರ್ಷ 1 ತಿಂಗಳುಗಳ ಕಾಲ ನಡೆಯುತ್ತದೆ. ಈ ಜಾತ್ರೆಗೆ ಅದರಲ್ಲೂ ಉಪಹಾರಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ದವಸ ಧಾನ್ಯಗಳನ್ನು ಪ್ರತಿಯೊಬ್ಬರೂ ಕೂಡ ತಂದು ನೀಡುತ್ತಾರೆ. ಜಾತ್ರೆಯ ದಿನದಂದು ಇಡೀ ಕೊಪ್ಪಳವು ಜನಸಾಗರದಿಂದ ತುಂಬಿರುತ್ತದೆ. ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಂತೆ ಜಾತ್ರೆಯ ದಿನದಂದು ರಕ್ತದಾನ ಅಂಗದಾನಗಳ ಬಗ್ಗೆ ಜಾಗೃತಿಯನ್ನು ಜನರಿಗೆ ಮೂಡಿಸಲಾಗುತ್ತದೆ. ಇನ್ನು ಜಾತ್ರೆಯು ಮುಗಿಯುವವರೆಗೂ ಪ್ರತಿದಿನಾಲೂ ಕೂಡ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಸಿನಿಮಾ ನಟ ನಟಿಯರಿಂದ ಹಿಡಿದು ರಾಜಕೀಯ ಗಣ್ಯರು ಬಂದು ಭಾಗವಹಿಸುತ್ತಾರೆ. ಇಲ್ಲಿನ ರಥೋತ್ಸವವು ಕೂಡ ಬಹಳ ಅದ್ಧೂರಿಯಾಗಿ ಜರುಗುತ್ತದೆ. ಪ್ರಿಯ ಬಂಧುಗಳೇ, ನೀವು ನಿಮ್ಮ ಜೀವನದ ಉದ್ದಕ್ಕೂ ಕುಂಭಮೇಳದ ಅನುಭವವನ್ನು ಪಡೆದಿಲ್ಲ ಎಂದಾದರೆ ಒಮ್ಮೆಯಾದರೂ ಈ ಜಾತ್ರಾ ಮಹೋತ್ಸವಕ್ಕೆ ಭೇಟಿ ನೀಡಿ. ಇದು ನಿಮಗೆ ನಿಮ್ಮ ಮೈ ರೋಮಾಂಚನಗೊಳಿಸುವುದರ ಜೊತೆಗೆ ಜೀವನದಲ್ಲಿ ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತದೆ. ಪ್ರಿಯ ಬಂಧುಗಳೇ, ನಿಮಗೇನು ಗೊತ್ತು ಕೊಪ್ಪಳ ಜಾತ್ರೆಯಲ್ಲಿ ಇರುವಂತಹ ವಿಶೇಷತೆಯ ಬಗ್ಗೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.